वेलकम टू विज्ञान जगत्तु ಎಲ್ಲ ನಮ್ಮ ಮುದ್ದು ಎಸ್ಎಲ್ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತೀವಿ। ಇಲ್ಲಿವರೆಗೆ ನಾವು ಹಲವಾರು ಪಾಠಗಳ ಅನಲಿಸಿಸ್ ಅನ್ನು ಮಾಡ್ತಾ ಬಂದಿದ್ದೀವಿ। ಇವತ್ತಿನ ಪಾಠ ಯಾವುದು ಅಂತಂದ್ರೆ ಎಸ್ ಜೀವನ ಕ್ರಿಯೆಗಳು ಅಂತ। ಈ ಪಾಠನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಿಂದ ನೋಡಿದಾಗ ತುಂಬಾ ಇಂಪಾರ್ಟೆಂಟ್। ಈ ಪಾಠದ ಮೇಲೂ ಸಹ ನಾವು ಸುಮಾರು 18 ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ಅನಲಿಸಿಸ್ ಮಾಡ್ತಾ ಇದ್ದೀವಿ। ಹೆಚ್ಚು ಕಡಿಮೆ ಈ ಪಾಠದ ಮೇಲೆ ನಮಗೆ 5 ಅಂಕಗಳವರೆಗೆ ಪ್ರಶ್ನೆಗಳನ್ನು ಕೇಳಲಾಗಿದೆ। ಹಾಗಾದ್ರೆ ಬನ್ನಿ ಏನೇನ್ ಕೇಳಿದಾರ ಪ್ರಶ್ನೆ ನೋಡ್ತಾ ಹೋಗೋಣ। 2019 ರಲ್ಲಿ ಕೇಳಿದಂತ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಂತ ಪ್ರಶ್ನೆ, ಸಸ್ಯಗಳಲ್ಲಿ ಆಹಾರ ವಸ್ತುವನ ಸ್ಥಾನಾಂತರ ಕ್ರಿಯೆಯನ್ನು ವಿವರಿಸಿರಿ ಅಂತ ಹೇಳ್ತಾರೆ। ಏನು ಅಂತಂದ್ರೆ ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರ ಕ್ರಿಯೆ ಫ್ಲೇಮ್ ಅನ್ನುವಂಥ ಅಂಗಾಂಶದಲ್ಲಿ ಜರುಗುತ್ತದೆ। ಆಹಾರ ಮತ್ತು ಇತರ ವಸ್ತುಗಳು ಸ್ಥಾನಾಂತರವು ಜರಡಿನಾಳದ ಪಾರ್ಶ್ವ ಸಂಗಾತಿ ಕೋಶದ ಸಹಾಯದಿಂದ ಮೇಲ್ಮುಖ ಹಾಗೂ ಕೆಳಮುಖ ಎರಡೂ ದಿಕ್ಕಿನಲ್ಲಿ ನಡೀತದೆ। ಅಭಿಸರಣದ ಒತ್ತಡದಿಂದ ಈ ಕ್ರಿಯೆಯನ್ನು ಸಾಧಿಸಲಾಗ್ತದೆ ಅಂತ ಹೇಳ್ತೀವಿ। ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೀವಿ। ಮಾನವನ ನೀಳಛೇದ ಚಿತ್ರ ತೋರಿಸುವಂಥ ಚಿತ್ರ ಬರೆದು ಭಾಗಗಳನ್ನ ಗುರುತಿಸಿರಿ ಅಂತ ಹೇಳ್ತಿದ್ದಾರೆ। ಈ ಚಿತ್ರದಲ್ಲಿ ಕೇಳಿರುವಂಥ ಭಾಗಗಳು ಮಹಾಪದ್ಮನಿ ಮತ್ತು ಆಮ್ಲಜನಕ ರಹಿತ ರಕ್ತವನ್ನು ಸ್ವೀಕರಿಸುವ ಹೃದಯದ ಕೋಣೆ ನೋಡ್ರಿ, ಕೇಳುತ್ತಿರುವಂಥ ರೀತಿ ತುಂಬ ಚೆನ್ನಾಗಿದೆ। ಇಲ್ಲಿ ನಾವು ನೋಡ್ತಾ ಇದ್ದೀವಿ ಚಿತ್ರ। ತಾವೆಲ್ಲ ಚಿತ್ರವನ್ನು ತುಂಬ ಈಸಿಯಾಗಿ ಪ್ರಾಕ್ಟೀಸ್ ಮಾಡಿರ್ತೀರಿ ಅಂತ ಅಂದ್ಕೊಳಕ್ತೀನಿ। ಪ್ರಾಕ್ಟೀಸ್ ಮಾಡಿದ್ದಿಲ್ಲ ಅಂದರೆ ನಮ್ಮ ಲಿಂಕನ್ನು ಕೊಟ್ಟಿರ್ತೀನಿ, ಈ ಡೈಗ್ರಾಮನ್ನು ತುಂಬ ಈಸಿಯಾಗಿ ಹೇಗೆ ತೆಗೆದು ನೋಡ್ಕೊಂಡು ಬರೋಣ। ಸೊ ಇಲ್ಲಿ ಮಹಾಪದ್ಮನಿ ಅಂತ ಹೇಳ್ತಿದ್ದಾರೆ ಗುರುತಿಸೋದು। ಎರಡನೇದು ಕೇಳಿದ್ದು ಆಮ್ಲಜನಕ ರಹಿತ ರಕ್ತವನ್ನು ಸ್ವೀಕರಿಸುವ ಹೃದಯದ ಭಾಗ ಅಂದರೆ ಬಲಹೃತ್ಕರ್ಣ. ಸೊ ಹಾಗಾಗಿ ನಾವು ಈ ಭಾಗವನ್ನು ಗುರುತಿಸಬೇಕು ಅಂತ। ನೆಕ್ಸ್ಟ್ ಹೋದರೆ ಜೂನ್ 2019 ಅಂದರೆ ಪೂರಕ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ ಏನೇನು, ಕೆಳಗೆ ಕೊಟ್ಟಿರುವ ಚಿತ್ರಗಳು 3 ಬೇರೆ ಬೇರೆ ಪ್ರಾಣಿಗಳ ಹೃದಯವನ್ನು ಪ್ರತಿನಿಧಿಸುತ್ತವೆ, ಅದನ್ನು ಗಮನಿಸಿ ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ್ತಿದ್ದಾರೆ। ಒಂದೇದು ನಮ್ಮ ಕಾಂತಿದೆ, ಇಲ್ಲೊಂದು ಹೃದಯ ಕಾಂತಿದೆ, 2 ಚೇಂಬರ್ಡ್ ಇದೆ, ಇದು 4 ಚೇಂಬರ್ಡ್ ಇದೆ, ಇದು 3 ಕೋಣೆಯ ಹೃದಯ ಆಗಿದೆ। ಹಾಗಾದರೆ ಕೇಳಿರೋ ಪ್ರಶ್ನೆ ಏನು, ಇವುಗಳಲ್ಲಿ ಯಾವ ಹೃದಯ ಅಧಿಕ ಶಕ್ತಿ ಅವಶ್ಯಕತೆ ಇರುವ ಪ್ರಾಣಿಗೆ ಉಪಯುಕ್ತವಾಗಿದೆ ಮತ್ತು ಏಕೆ ಅಂತ ಯಾವ್ದು ಅನಿಸ್ತದೆ? ರೈಟ್, ದಿಸ್ ಇಸ್ ದ ಕರೆಕ್ಟ್ ಒನ್। ಯಾಕೆ ಅಂತಂದರೆ ಎಸ್ ಇದಕ್ಕೋತ್ರ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಇಲ್ಲಿ ಪ್ರತ್ಯೇಕವಾಗಿ ಸಾಗಾಣಿಕೆ ಆಗ್ತಿದೆ। ಉಪಯೋಗೇನು? ದೇಹಕ್ಕೆ ಗರಿಷ್ಠ ಆಮ್ಲಜನಕವನ್ನು ಈ ಹೃದಯ ಒದಗಿಸ್ತದೆ, ಹಾಗಾಗಿ ಉನ್ನತ ವರ್ಗದ ಪ್ರಾಣಿಗಳು ಅಥವಾ ಬಿಸಿರಕ್ತ ಪ್ರಾಣಿಗಳಲ್ಲಿ ಇದು ಒಳ್ಳೆಯದು ಅಂತ ಹೇಳ್ತೀವಿ। ನಮ್ಮ ಏಪ್ರಿಲ್ 2020 ಅಂದರೆ ಕಳೆದ ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆಗಳು ಏನೇನಿದ್ದವು? ಕಪ್ಪೆಗಳ ಮತ್ತು ಹಲ್ಲಿಗಳ ದೇಹದ ಉಷ್ಣತೆಯು ವಾತಾವರಣದ ಉಷ್ಣತೆಯನ್ನು ಅವಲಂಬಿಸಿರುತ್ತದೆ, ಸಮರ್ಥಿಸಿರಿ ಅಂತ ಕೇಳ್ತಿದ್ದಾರೆ। ಅಂದರೆ ಯಾಕೆ ಅದು ವಾತಾವರಣದ ಉಷ್ಣತೆಯನ್ನು ಅವಲಂಬಿಸಿರ್ತೈತಿ ಅನ್ನೋದನ್ನು ಸಮರ್ಥನೆ ಮಾಡ್ಕೋಬೇಕು। ಯಾಕೆ ಅಂತ ಹೇಳಿದರೆ ನಂಬರ್ 1, ಈ ಹಲ್ಲಿ ಆಗಲಿ ಅಥವಾ ಕಪ್ಪೆ ಆಗಲಿ 3 ಕೋಣೆಯ ಹೃದಯಗಳನ್ನ ಹೊಂದಿರ್ತವೆ। ಇಲ್ಲಿ ಆಮ್ಲಜನಕ ಯುಕ್ತ ರಕ್ತ ಮತ್ತು ಆಮ್ಲಜನಕ ರಿಕ್ತ ರಕ್ತ ಮಿಶ್ರಣ ಆಗ್ತದೆ, ಇದರಿಂದ ದೇಹಕ್ಕೆ ಸರಿಯಾಗಿ ಬಹಳಷ್ಟು ಪ್ರಮಾಣದಲ್ಲಿ ಶಕ್ತಿ ಬಿಡುಗಡೆ ಆಗೋದಿಲ್ಲ, ಆಮ್ಲಜನಕ ಪೂರೈಕೆ ಕಡಿಮೆ ಆಗ್ತದೆ, ಅದರಿಂದ ದೇಹದ ತಾಪವನ್ನು ಕಾಪಾಡಿಕೊಳ್ಳಲು ಅವುಗಳಿಗೆ ಶಕ್ತಿ ಸಾಕಾಗೋದಿಲ್ಲ, ಹಾಗಾಗಿ ಇಲ್ಲಿ ಅವು ಶೀತ ರಕ್ತ ಪ್ರಾಣಿಯಾಗಿರ್ತವೆ ಅಥವಾ ತನ್ನ ದೇಹದ ಉಷ್ಣತೆಯನ್ನು ವಾತಾವರಣದ ಉಷ್ಣತೆಯೊಂದಿಗೆ ಅವಲಂಬಿಸಿರ್ತವೆ ಅಂತ। ಇನ್ನು ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದೆ ನಮ್ಗೆ, ಹೃದಯದ ಚಿತ್ರ ತೆಗೆದು ಭಾಗಗಳನ್ನ ಗುರುತಿಸ್ರಿ ಅಂತ ಹೇಳ್ತಿದ್ದಾರೆ। ಈ ಸಲ ನಮ್ಗೆ ಕೇಳಿರೋ ಪ್ರಶ್ನೆಯಲ್ಲಿ ಭಾಗಗಳು ಮಹಾಪಧಮನಿ ಕೇಳ್ತಾ ಇದ್ದಾರೆ, ಪ್ಲಸ್ ನಮ್ಗೆ ಕೇಳಿದ್ದು ಪುಪ್ಪುಸಕ ಅಭಿಧಮನಿಗಳು ಅಂತ, ರೈಟ್? ಸೊ ಓಕೆ, ನೆಕ್ಸ್ಟ್ ಪ್ರಶ್ನೆ ಆಗ್ತೀವಿ। ಸೆಪ್ಟೆಂಬರ್ 2020 ಅಂದರೆ ಪೂರಕ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ ಏನು, ರಕ್ತ ಪರಿಚಲನೆಯಲ್ಲಿ ಅಪಧಮನಿ ಅಭಿಧಮನಿ ಲೋಮನಾಳಗಳ ಕಾರ್ಯಗಳು ಪರಸ್ಪರ ಒಂದಕ್ಕೊಂದು ಹೇಗೆ ಸಂಬಂಧಿಸಿವೆ ಅಂತ। ಹೇಗೆ ಸಂಬಂಧಿಸಿವೆ ಅಂತಂದರೆ ಎಸ್ ದೇ ಆರ್ ಕನೆಕ್ಟೆಡ್ ವಿತ್ ಈಚ್ ಅದರ್। ಹೇಗೆ ಅಪಧಮನಿಗಳು ಹೃದಯದಿಂದ ಆಕ್ಸಿಜನ್ ಸಮೃದ್ಧ ರಕ್ತವನ್ನು ದೇಹದ ಪ್ರತಿಯೊಂದು ಭಾಗಕ್ಕೆ ಕೊಂಡೊಯ್ತವೆ, ಹಾಗೆಯೇ ಅಪಧಮನಿಗಳು ಕೋಶೀಯ ಹಂತದಲ್ಲಿ ಸಣ್ಣ ಕವಲೊಡೆದು ಲೋಮನಾಳಗಳಾಗಿ ಪದಾರ್ಥಗಳನ್ನು ಜೀವಕೋಶಕ್ಕೆ ತಲುಪಿಸುವಂಥ ಕೆಲಸವನ್ನು ಮಾಡ್ತವೆ, ನಂತರ ಲೋಮನಾಳಗಳು ಒಟ್ಟಿಗೆ ಸೇರಿ ಜೀವಕೋಶಗಳಲ್ಲಿರುವ ತ್ಯಾಜ್ಯಗಳನ್ನು ಅಭಿಧಮನಿಗೆ ಕೊಂಡೊಯ್ತವೆ, ಹೀಗೆ ಅಭಿಧಮನಿಗಳು ಪುನಃ ರಕ್ತವನ್ನು ಹೃದಯಕ್ಕೆ ಕೊಂಡೊಯ್ತವೆ, ಹೀಗೆ ಅವು ಒಂದಕ್ಕೊಂದು ಸಂಬಂಧವನ್ನು ಹೊಂದಿವೆ ಅಂತ ಹೇಳ್ಬೋದು। ನೆಕ್ಸ್ಟ್ ಪ್ರಶ್ನೆ ಮಾಡ್ತೀವಿ, ಸಸ್ಯವೊಂದರ ಎತ್ತರದ ಭಾಗಗಳಿಗೆ ನೀರು ಸಾಗಾಣಿಕೆ ಹೇಗೆ ಆಗ್ತದೆ ಅಂತ ಕೇಳ್ತಾರೆ, ತುಂಬ ಈಸಿಯೆಸ್ಟ್ ಕ್ವಶನ್, ಆದರೆ ಬರೆಯಕ್ಕೆ ಬರಲ್ಲ ಮಕ್ಕಳಿಗೆ। ಏನು ಬರಿಬೇಕು? ಮಣ್ಣಿನ ಸಂಪರ್ಕದಲ್ಲಿರುವಂಥ ಬೇರುಗಳು ನೀರು ಅಯಾನುಗಳನ್ನು ಹೀರಿಕೊಳ್ತವೆ, ಬಾಷ್ಪ ವಿಸರ್ಜನೆಯಿಂದ ಪತ್ರಂಧ್ರಗಳ ಮೂಲಕ ನಷ್ಟವಾದ ನೀರು ಎಲೆಗಳಲ್ಲಿ ಶೋಷಣವನ್ನು ಉಂಟು ಮಾಡುತ್ತದೆ। ಈ ಶಬ್ದವನ್ನು ನಾವು ಯೂಸ್ ಮಾಡಬೇಕು, ಶೋಷಣವನ್ನು ಉಂಟು ಮಾಡುತ್ತದೆ। ಇದು ನೀರು ಮತ್ತು ಕರಗಿರುವ ಲವಣಗಳ ಹೀರುವಿಕೆ ಮತ್ತು ಮೇಲ್ಮುಖ ಚಲನೆಗೆ ಬಲವನ್ನು ಒದಗಿಸುತ್ತದೆ ಅಂತ ಹೇಳಿದ್ರೆ ಸಾಕು ಅಂತ. ನಮ್ಮ ಈ ಪಾಠದ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಏನೇನಿದ್ದು ನೋಡೋಣ. ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ಯುಕ್ತ ರಕ್ತ ಪ್ರತ್ಯೇಕವಾಗಿಸುವ ಅಗತ್ಯ ಏನಿದೆ ಅಂತ ಕೇಳ್ತಿದ್ರೆ, ಆಗಲೇ ಕೇಳಿದ ಪ್ರಶ್ನೆಗೆ ಅಪೋಸಿಟ್ ಪ್ರಶ್ನೆ ಇದು. ಹೇಗೆ ಅಂತಂದರೆ, ಸ್ತನಿಗಳಾಗಲಿ ಅಥವಾ ಪಕ್ಷಿಗಳಾಗಲಿ ತಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ನಿರಂತರವಾಗಿ ಶಕ್ತಿಯನ್ನು ಬಳಸ್ತವೆ. ಈ ರೀತಿ ಪ್ರತ್ಯೇಕಿಸುವಿಕೆಯು ದೇಹಕ್ಕೆ ಆಕ್ಸಿಜನ್ ಪೂರೈಕೆಯ ಹೆಚ್ಚು ಸಮರ್ಥವಾಗುವಂತೆ ಮಾಡ್ತದೆ. ಆದ್ದರಿಂದ ಇದು ಅವಶ್ಯಕ ಅಂತ ಹೇಳ್ಬೋದು. ಇನ್ನು ಮನುಷ್ಯರಲ್ಲಿ ಇಮ್ಮಡಿ ಪರಿಚಲನೆಯನ್ನು ವಿವರಿಸಿರಿ, ಇದು ಏಕೆ ಅಗತ್ಯವಾಗಿದೆ ಅಂತ ಮಾತು ಕೇಳ್ತಿದ್ದಾರೆ. ಅದೇ ಪ್ರಶ್ನೆಯನ್ನು ಬೇರೆ ಥರ ಕೇಳ್ತಿದ್ದಾರೆ. ಏನು, ಒಂದು ರಕ್ತ ಒಂದು ಸಂಪೂರ್ಣ ಪರಿಚಲನೆಯಲ್ಲಿ 2 ಬಾರಿ ಹೃದಯವನ್ನು ಪ್ರವೇಶಿಸುವುದರಿಂದ ಇದನ್ನು ಇಮ್ಮಡಿ ರಕ್ತ ಪರಿಚಲನೆ ಅಂತ ಕರಿತೀವಿ ಅಂತ. ಆಕ್ಸಿಜನ್ ರಹಿತ ರಕ್ತ ದೇಹದ ವಿವಿಧ ಭಾಗಗಳಿಂದ ಮೊದಲು ಹೃದಯವನ್ನು ಪ್ರವೇಶಿಸುತ್ತದೆ, ನಂತರ ಶ್ವಾಸಕೋಶಕ್ಕೆ ತೆರಳಿ ಅನಿಲ ವಿನಿಮಯದ ಮೂಲಕ ರಕ್ತವು ಆಮ್ಲಜನಕ ಸಹಿತ ಆಗ್ತದೆ. ಶ್ವಾಸಕೋಶದಿಂದ ಆಮ್ಲಜನಕ ಸಹಿತ ರಕ್ತ ಪುನಃ ಹೃದಯವನ್ನು ತಲುಪಿ ಅಲ್ಲಿಂದ ದೇಹದ ವಿವಿಧ ಭಾಗಗಳಿಗೆ ಸಾಗಿಸಲ್ಪಡ್ತತಿ. ಸೊ ಅಗತ್ಯತೆ ಏನು ಅಂತಂದರೆ, ಗರಿಷ್ಠ ಆಮ್ಲಜನಕವನ್ನು ಪೂರೈಕೆ ಮಾಡಲಿಕ್ಕೆ ಇದು ಸಹಾಯಕವಾಗಿದೆ. ಬಿಸಿರಕ್ತ ಪ್ರಾಣಿಗಳಲ್ಲಿ ಸ್ಥಿರ ದೇಹದ ತಾಪವನ್ನು ಕಾಪಾಡಿಕೊಳ್ಳಲಿಕ್ಕೆ ಇಮ್ಮಡಿ ಪರಿಚಲನೆಯು ಅಧಿಕ ಶಕ್ತಿಯನ್ನು ಒದಗಿಸುತ್ತದೆ ಅಂತ. ರೈಟ್, ನಮ್ಮ ಮುಂದಿನ ಪ್ರಶ್ನೆ ಆಗ್ತೀವಿ. ಮಾನವರಲ್ಲಿ ರಕ್ತ ಮತ್ತು ದುಗ್ಧರಸಗಳ ಕಾರ್ಯವೇನು? ರಕ್ತದಿಂದ ಯಾವ ವಿಭಿನ್ನ ತ್ಯಾಜ್ಯ ವಸ್ತುಗಳನ್ನು ಮೂತ್ರಕ್ಕೆ ಸೇರಿಸಲ್ಪಡುತ್ತವೆ ಅಂತ ಕೇಳ್ತಾರೆ. ಫಸ್ಟ್ ರಕ್ತ ಮತ್ತು ದುಗ್ಧರಸದ ಕಾರ್ಯ ಏನು ನೋಡೋಣ. ರಕ್ತದ ಕಾರ್ಯ ಏನು ಅಂದರೆ, ರಕ್ತವು ಆಹಾರ, ಆಮ್ಲಜನಕ, ತ್ಯಾಜ್ಯ ವಸ್ತುಗಳನ್ನ ದೇಹದಲ್ಲಿ ಸಾಗಿಸ್ತದೆ. ಇನ್ನು ದುಗ್ಧರಸದ ಕಾರ್ಯಕ್ಕೆ ಬಂದರೆ, ದುಗ್ಧರಸ ಜೀರ್ಣವಾದ ಕರಳಿನಿಂದ ಹೀರಲ್ಪಟ್ಟಂಥ ಕೊಬ್ಬನ್ನು ಸಾಗಿಸ್ತದೆ ಮತ್ತು ಜೀವಕೋಶದ ಹೊರಗಿರುವಂಥ ಅಧಿಕ ದ್ರವ ಪದಾರ್ಥವನ್ನು ಮರಳಿ ರಕ್ತಕ್ಕೆ ಹರಿಸುತ್ತದೆ ಅಂತ. ಇನ್ನು ರಕ್ತದಿಂದ ಮೂತ್ರಕ್ಕೆ ಸೇರಲ್ಪಡುವಂಥ ಭಿನ್ನ ತ್ಯಾಜ್ಯ ವಸ್ತುಗಳು ಯಾವ್ಯಾವು ಅಂದರೆ, ಯೂರಿಯಾ ಮತ್ತು ಯೂರಿಕ್ ಆಮ್ಲ ಅಂತ ಹೇಳ್ತೀವಿ. ಇನ್ನು ನೆಫ್ರಾನ್ಗಳ ರಚನೆ ಮತ್ತು ಕಾರ್ಯವನ್ನು ಬರೆಯಿರಿ ಅಂತ. ಈ ಪ್ರಶ್ನೆಯನ್ನು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನೆಫ್ರಾನ್ಗಳ ರಚನೆ ಏನು ಅಂತಂದರೆ, ನೆಫ್ರಾನ್ಗಳು ಬಹುಮಣ್ಣ ನಾಳಿಕೆ ಅನ್ನುವಂಥ ಬಟ್ಟಲಿನಾಕಾರದ ರಚನೆಯನ್ನು ಹೊಂದಿರ್ತವೆ. ಅದರೊಳಗೆ ಗ್ಲಾಮರುಲಸ್ ಎಂಬ ಲೋಮನಾಳಗಳ ಗುಂಪನ್ನು ಇವು ಹೊಂದಿರ್ತವೆ ಅಂತ. ಆಲಿಕೆಯಿಂದ ಉದ್ದನೆಯ ನುಲಿಕೆ ನಾಳ ಹೊಂದಿದ್ದು ಅದು ಸಂಗ್ರಹನಾಳಕ್ಕೆ ಸಂಪರ್ಕ ಹೊಂದಿರ್ತದೆ. ಕಾರ್ಯ ಏನು ಅಂದರೆ, ರಕ್ತದ ಒತ್ತಡದಿಂದ ಗ್ಲಾಮರುಲಸ್ನಲ್ಲಿ ರಕ್ತ ಸೂಸಲ್ಪಡ್ತದೆ. ಇದರಲ್ಲಿ ತ್ಯಾಜ್ಯ ಪದಾರ್ಥಗಳ ಜೊತೆಗೆ ಗ್ಲುಕೋಸ್, ಅಮಿನೋ ಆಮ್ಲ ಹಾಗೂ ನೀರಿನಂತಹ ಉಪಯುಕ್ತ ಪದಾರ್ಥಗಳು ನುಲಿಕೆ ನಾಳದಲ್ಲಿ ಮರುಹೀರಿಕೆಯಿಂದ ಅಂತಿಮವಾಗಿ ಮೂತ್ರದ ಉತ್ಪಾದನೆ ಆಗ್ತದೆ. ಇನ್ನು ನಮ್ಮ ನೆಕ್ಸ್ಟ್ ಪ್ರಶ್ನೆ ಆಗ್ತೀವಿ. ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನ ಹೊರಹಾಕಲು ಬಳಸುವ ವಿಧಾನಗಳು ಯಾವುವು? ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಏನು ಅಂತಂದರೆ, ಎಲೆಗಳು ಉದುರುವಿಕೆಯಿಂದ ಅವುಗಳಲ್ಲಿ ಸಂಗ್ರಹವಾದ ತ್ಯಾಜ್ಯ ವಸ್ತುಗಳನ್ನ ಹೊರಹಾಕ್ತವೆ. ಹಾಗೆಯೇ ಜೈಲಮ್ ಅಂಗಾಂಶಗಳಲ್ಲಿ ಅಥವಾ ಜೈಲಮ್ಗಳಲ್ಲಿ ಸಂಗ್ರಹವಾದಂಥ ತ್ಯಾಜ್ಯಗಳನ್ನು ರಾಳ ಅಂಟುಗಳ ರೂಪದಲ್ಲಿ ಹೊರಹಾಕ್ತವೆ. ಸಸ್ಯಗಳು ತಮ್ಮ ಸುತ್ತಮುತ್ತಲಿನ ಮಣ್ಣಿನಲ್ಲಿ ಕೂಡ ತ್ಯಾಜ್ಯ ವಸ್ತುಗಳನ್ನ ವಿಸರ್ಜನೆ ಮಾಡ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಉತ್ಪತ್ತಿಯಾಗುವ ಮೂತ್ರದ ಪ್ರಮಾಣವು ಹೇಗೆ ನಿಯಂತ್ರಿಸಲಾಗ್ತದೆ ಅಂತ ಕೇಳ್ತಾರೆ. ಹೇಗೆ ನಿಯಂತ್ರಿಸಲಾಗ್ತದೆ ಅಂದರೆ, ಉತ್ಪತ್ತಿಯಾಗುವ ಮೂತ್ರದ ಪ್ರಮಾಣ ದೇಹದಲ್ಲಿ ನೀರಿನ ಪ್ರಮಾಣವನ್ನು ಅವಲಂಬಿಸಿರ್ತದೆ. ದೇಹದಲ್ಲಿ ಅಧಿಕ ಪ್ರಮಾಣದ ನೀರಿದ್ದಾಗ ಹೆಚ್ಚಿನ ಪ್ರಮಾಣದ ಮೂತ್ರ ವಿಸರ್ಜಿಸಲ್ಪಡ್ತದೆ. ದೇಹದಲ್ಲಿ ನೀರಿನ ಕೊರತೆ ಇದ್ದಾಗ ನೆಫ್ರಾನ್ಗಳು ನೀರಿನ ಮರುಹೀರಿಕೆಯಲ್ಲಿ ಮಾಡಿ ಪ್ರಬಲ ಮೂತ್ರವನ್ನು ವಿಸರ್ಜಿಸಲ್ಪಡ್ತವೆ ಅಂತ. ಇನ್ನು ನಮ್ಮ ಎಕ್ಸಾಮಿನೇಷನ್ ಬೋರ್ಡ್ದಿಂದ 2019ರಲ್ಲಿ ಬಿಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಏನೇನು ಕೇಳಿದ್ರು ನೋಡೋಣ. ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನ ಹೊರಹಾಕಲು ಬಳಸುವ ವಿಧಾನಗಳು ಯಾವುವು? ಜಸ್ಟ್ ನಾವು ಆಗಲೇ ನೋಡಿದ್ದೀವಲ್ಲ. ಎಲೆಗಳನ್ನ ಉದುರಿಸ್ತವೆ. ಹಳೆಯ ಜೈಲಮ್ಗಳಲ್ಲಿ ತ್ಯಾಜ್ಯಗಳಾದಂಥ ರಾಳ ಅಂಟುಗಳ ರೂಪದಲ್ಲಿ ಸ್ರವಿಸ್ತವೆ. ಬಾಷ್ಪ ವಿಸರ್ಜನೆ ಮೂಲಕನೂ ತ್ಯಾಜ್ಯಗಳನ್ನು ಹೊರಹಾಕ್ತವೆ. ಇನ್ನು ಅಥವಾ ಪ್ರಶ್ನೆ ಅದ, ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಪ್ರಾಮುಖ್ಯತೆ ಏನು ಅಂತ ಕೇಳಾಕ್ತಾರೆ. ಏನು ಪ್ರಾಮುಖ್ಯತೆ ಅಂದರೆ, ಸಸ್ಯಗಳು ತಮ್ಮ ದೇಹದಲ್ಲಿ ಹೆಚ್ಚಾದ ನೀರನ್ನು ಬಾಷ್ಪ ವಿಸರ್ಜನೆ ಮೂಲಕ ಹೊರಹಾಕ್ತವೆ. ಅದರೊಂದಿಗೆ ತ್ಯಾಜ್ಯ ಪದಾರ್ಥಗಳನ್ನ ಕೂಡ ಅವು ಹೊರಹಾಕ್ತವೆ ಅಂತ. ಇನ್ನು ಅವುಗಳ ದೇಹದ ತಾಪಮಾನವನ್ನು ನಿಯಂತ್ರಣ ಆಗ್ತದೆ ಅಂತ ಹೇಳ್ಬೋದು. ಹಾಗೆಯೇ ಶೋಷಣೆಯನ್ನು ಉಂಟು ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ. ಇನ್ನು ನೆಕ್ಸ್ಟ್ ಎರಡನೇ ಮಾದರಿ ಪ್ರಶ್ನೆ ಪತ್ರದಲ್ಲಿ ಕೇಳಿರುವಂತ ಪ್ರಶ್ನೆ ಸಾಗಾಣಿಕೆಯಲ್ಲಿ ಪತ್ರರಂಧ್ರಗಳ ಮಹತ್ವದ ಪಾತ್ರವೇನು ಅಂತ ಕೇಳ್ತಾರೆ ಪತ್ರರಂಧ್ರಗಳು ಏನು ಕೆಲಸ ಮಾಡುತ್ತವೆ ಸಾಗಾಣಿಕೆಯಲ್ಲಿ ನೋಡಿ ಆಪ್ಷನ್ಸ್ ಏನದೋ ಮೇಲ್ಮುಖವ ಸೆಳೆತವನ್ನು ಸೃಷ್ಟಿಸುವುದು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರುವುದು ಆಕ್ಸಿಜನ್ ಬಿಡುಗಡೆ ಮಾಡುವುದು ನಿರಂತರ ಬಾಷ್ಪೀಕರಣ ಮಾಡುವುದು ಈ ನಾಲ್ಕು ಸಹ ಪತ್ರರಂಧ್ರದ ಕಾರ್ಯಗಳೇ ಆಗಿದವೆ ಆದರೆ ನಮಗೆ ಕೇಳಿರೋ ಪ್ರಶ್ನೆಯನ್ನು ಸರಿಯಾಗಿ ಗಮನ ಇಟ್ಟು ನೋಡಬೇಕು ಸಾಗಾಣಿಕೆಯಲ್ಲಿ ಅಂತ ಹೇಳ್ತಿದ್ದಾರೆ ಸಾಗಾಣಿಕೆ ಅಂದರೆ ನೀರಿನ ಸಾಗಾಣಿಕೆ ಅಥವಾ ಆಹಾರದ ಸಾಗಾಣಿಕೆ ಇಲ್ಲಿ ಪತ್ರರಂಧ್ರಗಳು ನೀರಿನ ಸಾಗಾಣಿಕೆಯಲ್ಲಿ ಹೆಲ್ಪ್ ಮಾಡ್ತವೆ ಹೇಗೆ ಅಂದ್ರೆ ಮೇಲ್ಮುಖ ಸೆಳೆತ ಉಂಟು ಮಾಡೋದ್ರ ಮೂಲಕ ಚೋಷಣೆ ಮೂಲಕ ರೈಟ್ ಇನ್ನು ನೆಕ್ಸ್ಟ್ ಒನ್ ಹೋದರೆ ಎ ಮತ್ತು ಬಿ ರಚನೆಗಳ ವಿನ್ಯಾಸದಲ್ಲಿ ಅವುಗಳ ಕಾರ್ಯಕ್ಕೆ ಪೂರಕವಾಗಿ ಕಂಡುಬರುವ ಸಾಮ್ಯತೆ ಏನು ಅಂತ ಕೇಳ್ತಾರೆ ಇಲ್ಲಿ ಎ ಮತ್ತು ಬಿ ಎ ರೂಪದಲ್ಲಿ ಶ್ವಾಸಕೋಶದ ಚಿತ್ರವನ್ನು ಕೊಟ್ಟಾರೆ ಬಿ ರೂಪದಲ್ಲಿ ಜೀರ್ಣಾಂಗದ ಚಿತ್ರವನ್ನು ಕೊಟ್ಟಾರೆ ಇವುಗಳ ಕಾರ್ಯಕ್ಕೆ ಪೂರಕವಾಗಿ ಕಂಡುಬರುವ ಸಾಮ್ಯತೆ ಏನು ಇವುಗಳಲ್ಲಿ ಸಾಮ್ಯತೆ ಏನು ಇವುಗಳ ಕಾರ್ಯಕ್ಕೆ ಸಂಬಂಧಿಸಿದಂಗೆ ಅಂತ ಕೇಳ್ತಾರೆ ಏನು ಸಾಮ್ಯತೆ ರೈಟ್ ಏನು ಸಾಮ್ಯತೆ ಅಂದ್ರೆ ಉಸಿರಾಟ ಕ್ರಿಯೆ ಹಾಗೂ ಜೀರ್ಣಕ್ರಿಯೆಗಳಿಗೆ ವಿಶಾಲ ವ್ಯಾಪ್ತಿಯನ್ನು ಅಥವಾ ಮೇಲ್ಮೈ ಪ್ರದೇಶವನ್ನು ಹೆಚ್ಚಾಗಿಸುವುದಾಗಿದೆ ಶ್ವಾಸಕೋಶ ದೊಡ್ಡದಿರೋ ಕಾರಣ ಆಮ್ಲಜನಕ ವಿಸರಣೆ ಆಗಲಿಕ್ಕೆ ವಿಶಾಲ ವ್ಯಾಪ್ತಿಯನ್ನು ಒದಗಿಸಿಕೊಡ್ತದೆ ಹಾಗೆ ಜೀರ್ಣಾಂಗೀಯನು ಆಹಾರ ಜೀರ್ಣ ಆಗಲಿಕ್ಕೆ ವಿಶಾಲವಾದ ವ್ಯಾಪ್ತಿಯನ್ನು ಒದಗಿಸಿಕೊಡ್ತದೆ ಅನ್ನೋದೇ ಇಲ್ಲಿ ಉತ್ತರ ಅಂತ ನೆಕ್ಸ್ಟ್ ಪ್ರಶ್ನೆಗೆ ಹೋದರೆ ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಹೇಳ್ತಿದ್ದಾರೆ ಏನೇನು ಕ್ಲೋರೋಫಿಲ್ನಿಂದ ಮೊದಲು ಬೆಳಕಿನ ಹೀರಿಕೆ ನಡೀತದೆ ಹಾಗೆಯೇ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುವುದು ಹಾಗೂ ಆಕ್ಸಿಜನ್ ಆಗಿ ವಿಭಜನೆ ಆಗ್ತದೆ ಕಾರ್ಬನ್ ಡೈಆಕ್ಸೈಡ್ಗಳು ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತನೆ ಆಗ್ತವೆ ಅನ್ನೋದು ಇದು ಸಂಕ್ಷಿಪ್ತವಾಗಿ ಬರೆದಂಥ ದ್ಯುತಿ ಸಂಶ್ಲೇಷಣ ಕ್ರಿಯೆ ನೆಕ್ಸ್ಟ್ ಕ್ವಶನ್ ಅದ ಈ ಕೆಳಗಿನವುಗಳಲ್ಲಿ ಯಾವ ಜೀವಿಗಳಿಗೆ ಪೋಷಣೆ ಉನ್ನತವಾದ ಗ್ಲುಕೋಸನ್ನು ಹೇಗೆ ವಿಭಜನೆಗೊಳ್ಳುತ್ತದೆ ಅಂತ ಹೇಳ್ತಾರೆ ಕೆಳಗಡೆ ಮೂರು ಕಂಡೀಷನ್ಸ್ ಕೊಟ್ಟರೆ ವಾತಾವರಣದ ಆಕ್ಸಿಜನ್ದ ಉಪಸ್ಥಿತಿಯಲ್ಲಿ ವಾತಾವರಣದ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಆಕ್ಸಿಜನ್ನ ಕೊರತೆ ಉಂಟಾದಾಗ ಸ್ನಾಯು ಕೋಶಗಳಲ್ಲಿ ಯಾವ ರೀತಿ ಗ್ಲುಕೋಸ್ನ ವಿಭಜನೆ ಆಗ್ತದೆ ಅಂತ ಕೇಳ್ತಾರೆ ನಮ್ಮ ಪುಸ್ತಕದಲ್ಲಿ ಒಂದು ದೊಡ್ಡ ಚಿತ್ರಣ ಕೊಟ್ಟಿದ್ರು ಎಸ್ ಗ್ಲುಕೋಸ್ ಯಾವಾಗಲೂ ಪೈರೋವೇಟ್ ಆಗಿ ಪರಿವರ್ತನೆ ಆಗ್ತದೆ ಮೂರು ಕಾರ್ಬನ್ಗಳನ್ನು ಹೊಂದಿರುವಂಥದ್ದು ಅಲ್ಲಿಂದ ನಾವು ನೋಡ್ತೀವಿ ಆಕ್ಸಿಜನ್ ಅನುಪಸ್ಥಿತಿ ಇದ್ದರೆ ಅಂದರೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಲ್ಲಿ ನಡೆಯುವಂಥ ಕ್ರಿಯೆ ಇದು ಇದು ಪೈರೋವೇಟ್ ಹೋಗಿ ಎಥನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಶಕ್ತಿಯಾಗಿ ಬಿಡುಗಡೆ ಆಗ್ತದೆ ಅದೇ ಆಕ್ಸಿಜನ್ ಕೊರತೆ ಇದ್ದು ಸ್ನಾಯುಗಳಲ್ಲಿ ಆಗುವಂಥ ಕ್ರಿಯೆ ಇದು ಇಲ್ಲಿ ಲ್ಯಾಕ್ಟಿಕ್ ಆಮ್ಲವಾಗಿ ಆಗ್ತದೆ ಪ್ಲಸ್ ಸ್ವಲ್ಪ ಮಟ್ಟಿಗೆ ಶಕ್ತಿಯನ್ನು ಇದು ಬಿಡುಗಡೆ ಮಾಡ್ತದೆ ಅಂತ ಇನ್ನು ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಬಿಡುಗಡೆ ಆಗ್ತದೆ ಅಂತ ಹೇಳ್ಬೋದು ಇನ್ನು ನಮ್ಮ ನೆಕ್ಸ್ಟ್ ಪ್ರಶ್ನೆಗೆ ಹಾಕ್ತೀವಿ ಅಥವಾ ಪ್ರಶ್ನೆಗಳಾಗ್ತಾರೆ ಮಾನವನ ಸಾಗಾಣಿಕೆ ಪ್ರಕ್ರಿಯೆ ನಡೆಯುವಾಗ ಜೀವಕೋಶಗಳಿಗೆ ಆಕ್ಸಿಜನ್ ಪೂರೈಕೆ ಹೇಗಾಗ್ತದೆ ಇಲ್ಲಿ ಆಕ್ಸಿಜನ್ ಪೂರೈಕೆ ಹೇಗಾಗ್ತದೆ ಅಂದರೆ ಆಕ್ಸಿಜನ್ ಜೀವಕೋಶಗಳಿಗೆ ಆಕ್ಸಿಜನ್ ಪೂರೈಕೆಯಾದಾಗ ಕೋಶ ದ್ರವ್ಯದಲ್ಲಿ ಪೈರೋವೇಟ್ ಆಗಿ ಅಂದರೆ ಗ್ಲುಕೋಸ್ ಮೊದಲು ಪೈರೋವೇಟ್ ಆಗಿ ನಂತರ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ಶಕ್ತಿಯನ್ನು ಉತ್ಪತ್ತಿ ಮಾಡ್ತದೆ ರೈಟ್ ನೆಕ್ಸ್ಟ್ ಒನ್ ಇಲ್ಲಿ ಎರಡನೇ ಪ್ರಶ್ನೆ ಇದೆ ಜೀವಕೋಶಗಳಿಂದ ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುವಂಥ ವಿಧಾನಗಳನ್ನು ವಿವರಿಸ್ರಿ ಅಂತ ಹೇಗೆ ಬಿಡುಗಡೆ ಆಗ್ತವೆ ಅಂದರೆ ಆಕ್ಸಿಜನ್ ಉಪಸ್ಥಿತಿ ಮತ್ತು ಅನುಪಸ್ಥಿತಿಯಲ್ಲಿ ಮೈಟೊಕಾಂಡ್ರಿಯಾ ಅಥವಾ ಈಸ್ಟ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆ ಆಗ್ತದೆ ರೈಟ್ ಇದು ರಕ್ತಕ್ಕೆ ಹೋಗ್ತದೆ ರಕ್ತದ ಮೂಲಕ ಶ್ವಾಸಕೋಶಗಳಿಗೆ ಹೋಗಿ ಅಲ್ಲಿಂದ ಹೊರಬರ್ತದೆ ಅಂತ ರೈಟ್ ನಮ್ಮ ಈ ವರ್ಷ ಬಿಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳು ಕೇಳಿರುವಂಥ ಪ್ರಶ್ನೆಗಳು ಏನೇನಿದ್ದು ನೋಡೋಣ ಮಾನವನಲ್ಲಿ ರಕ್ತ ಮತ್ತು ದುಗ್ಧರಸಗಳ ಕಾರ್ಯವೇನು ಅಂತ ಕೇಳ್ತಾರೆ ಜಸ್ಟ್ ಆಗಲೇ ನೋಡಿದ್ದೀವಿ ನಾವು ರಕ್ತದಿಂದ ಯಾವ ವಿಭಿನ್ನ ತ್ಯಾಜ್ಯ ವಸ್ತುಗಳು ಮೂತ್ರಕ್ಕೆ ಸೇರಿಸಲ್ಪಡುತ್ತವೆ ಅಂತ ಒಂದನೇ ಪ್ರಶ್ನೆ ಕೇಳ್ತಾರೆ ಎರಡನೇ ಪ್ರಶ್ನೆ ಸಸ್ಯಗಳಲ್ಲಿ ತ್ಯಾಜ್ಯ ವಸ್ತುಗಳು ಹೇಗೆ ವಿಸರ್ಜಿಸಲ್ಪಡುತ್ತವೆ ಆಲ್ರೆಡಿ ನಾವು ನೋಡಿ ಬಂದೀವಲ್ಲ ರೈಟ್ ಸೊ ನೋಡಿ ಏನೇನಿದಾವೆ ರಕ್ತ ಆಹಾರ ಆಮ್ಲಜನಕ ಮತ್ತು ತ್ಯಾಜ್ಯ ವಸ್ತುಗಳನ್ನ ದೇಹದಲ್ಲಿ ಸಾಗಾಣಿಕೆ ಮಾಡುವಂಥ ಕೆಲಸ ಮಾಡ್ತದೆ ಇನ್ನು ದುಗ್ಧರಸಕ್ಕೆ ಬಂದರೆ ಇದು ಜೀರ್ಣವಾದ ಅಂದರೆ ದುಗ್ಧರಸವು ಜೀರ್ಣವಾದ ಕರುಳಿನಿಂದ ಹೀರಲ್ಪಟ್ಟಂಥ ಕೊಬ್ಬನ್ನು ಸಾಗಿಸ್ತದೆ ಜೀವಕೋಶದ ಹೊರಗಿನಿಂದ ಹೊರಗಿರುವಂಥ ಅಧಿಕ ದ್ರವ ಪದಾರ್ಥವನ್ನು ಮರಳಿ ರಕ್ತಕ್ಕೆ ಹರಿಯುವಂತೆ ಮಾಡ್ತದೆ ರಕ್ತದಿಂದ ಮೂತ್ರಕ್ಕೆ ಸೇರಿಸಲ್ಪಡುವಂಥ ವಿಭಿನ್ನ ತ್ಯಾಜ್ಯಗಳು ಯಾವ್ಯಾವು ಅಂದರೆ ಯೂರಿಯಾ ಮತ್ತು ಯೂರಿಕ್ ಆಮ್ಲಗಳು ಅಂತ ಹೇಳ್ತೀವಿ ಇನ್ನು ಬಿ ಕ್ವಶನ್ಗೆ ಹೋದರೆ ಇಲ್ಲಿ ತ್ಯಾಜ್ಯ ವಸ್ತುಗಳು ಹೆಂಗೆ ಹೊರಗೆ ಹೋಗ್ತಾವೆ ನಮ್ಗೆ ಗೊತ್ತು ಎಲೆ ಉದುರಿಸುವ ಮೂಲಕ ಹೂವು ಮತ್ತು ಹಣ್ಣು ಕಾಯಿಗಳ ಉತ್ಪತ್ತಿ ಮಾಡುವಾಗ ಅವುಗಳ ಉದುರಿಸುವ ಮೂಲಕ ತೊಗಟೆಯ ಮೂಲಕನೂ ಆಗ್ತದೆ ಅಂಟು ರಾಳುಗಳ ಮೂಲಕ ಆಗ್ತದೆ ಬೇರಿನ ಮೂಲಕನೂ ಭೂಮಿಗೆ ಮಣ್ಣಿಗೆ ತ್ಯಾಜ್ಯ ವಸ್ತುಗಳು ವಿಸರ್ಜಿಸಲ್ಪಡುತ್ತವೆ ಅಂತ. ಇನ್ನು ಎರಡನೇ ಮಾತ್ರ ಪ್ರಶ್ನೆ ಪತ್ರಿಕೆಗೆ ಹೋಗ್ತೀವಿ. ಮಾನವನ ದೇಹದಲ್ಲಿ ಆಕ್ಸಿಜನ್ ಸಮೃದ್ಧ ರಕ್ತ ಶ್ವಾಸಕೋಶಗಳಿಂದ ಎಲ್ಲ ಜೀವಕೋಶಗಳಿಗೆ ಹೇಗೆ ಪೂರೈಕೆಯಾಗ್ತದೆ ಅಂತ. ಹೇಗೆ ಪೂರೈಕೆಯಾಗ್ತದೆ ಅಂದ್ರೆ ಆಕ್ಸಿಜನ್ ಸಮೃದ್ಧ ರಕ್ತ ಪುಪ್ಪುಸಕ ಅಭಿಧಮನಿಯ ಮೂಲಕ ಶ್ವಾಸಕೋಶಗಳಿಂದ ಹೃದಯಕ್ಕೆ ಸಾಗಿಸಲ್ಪಡ್ತದೆ. ಹೃದಯದಿಂದ ಮಹಾಪಧಮನಿಯ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ಸಾಗಿಸಲ್ಪಡ್ತದೆ ಅಂತ. ಇನ್ನು ಅಥವಾ ಪ್ರಶ್ನೆಗಳಾಗ್ತಾರೆ ನಮಗೆ. ದ್ವಿತೀಯ ಸಂಶ್ಲೇಷಣೆ ಉತ್ಪನ್ನಗಳು ಎಲೆಗಳಿಂದ ಸಸ್ಯದ ಉಳಿದ ಭಾಗಗಳಿಗೆ ಹೇಗೆ ಸಾಗಿಸಲ್ಪಡ್ತವೆ? ರೈಟ್, ವೆರಿ ಗುಡ್ ಕ್ವಶನ್. ದ್ವಿತೀಯ ಸಂಶ್ಲೇಷಣೆಯ ಉತ್ಪನ್ನಗಳು ಎಲೆಗಳಿಂದ ಸಸ್ಯದ ಉಳಿದ ಭಾಗಕ್ಕೆ ಹೇಗೆ ಅಂದರೆ ವಸ್ತು ಸ್ಥಾನಾಂತರ ಕ್ರಿಯೆ ಮೂಲಕ ಸಾಗಿಸಲ್ಪಡ್ತವೆ ಅಂತ ಹೇಳ್ಬೋದು. ಈ ಕ್ರಿಯೆ ಫ್ಲಯಮ್ ಅನ್ನುವಂಥ ವಾಹಕ ಅಂಗಾಂಶದಿಂದ ನಿರ್ವಹಿಸಲ್ಪಡ್ತದೆ. ವಿಶೇಷವಾಗಿ ಸಂಗ್ರಹ ನಾಳಗಳ ರಚನೆ. ಇಲ್ಲಿ ನಾವು ನೆಕ್ಸ್ಟ್ ಪ್ರಶ್ನೆ ಹಾಕ್ತೀವಿ ಇದ್ರೋಗ. ಇಲ್ಲಿ ಅಂದರೆ ಓಕೆ, ವಸ್ತುಗಳು ವಿಶೇಷವಾಗಿ ಸಂಗ್ರಹ ರಚನೆಗಳಾದಂಥ ಹೂವು, ಕಾಯಿ, ಬೇರುಗಳಿಗೆ ಬೆಳೆಯುತ್ತಿರುವಂಥ ಭಾಗಗಳಿಗೆ ಆಹಾರ ಸಾಗಿಸಲ್ಪಡ್ತದೆ ಅಂತ. ಇನ್ನು ಮುಂದಕ್ಕೆ ಹೋದರೆ ವಸ್ತುಗಳಲ್ಲಿ ಸಸ್ಯಗಳಲ್ಲಿ ಮೇಲ್ಮುಖ ಮತ್ತು ಕೆಳಮುಖ ಎರಡೂ ದಿಕ್ಕಿನಲ್ಲಿ ಸಾಗಿಸಲ್ಪಡ್ತಾವೆ ಇಲ್ಲಿ ವಸ್ತುಗಳು ಅಂದರೆ ಆಹಾರ ವಸ್ತುಗಳು ಅಂತ. ಇನ್ನು ನೆಫ್ರಾನ್ ರಚನೆ ತೋರಿಸುವ ಚಿತ್ರ ಬರೆಯಿರಿ, ಕೆಳಗಿನ ಭಾಗಗಳನ್ನ ಗುರುತಿಸ್ರಿ ಅಂತ ಹೇಳ್ತಾರೆ. ಇಲ್ಲಿ ಕೇಳಿದ ಭಾಗಗಳು ಬಹುಮನನ ಕೋಶ ಮತ್ತು ಸಂಗ್ರಹನಾಳ ಅಂತ. ಇಲ್ಲಿ ನಮಗೇನು ತೋರಿಸ್ತಾರೆ, ಇದು ಸಂಗ್ರಹನಾಳ ಆಗಿರ್ತದೆ. ಇಲ್ಲಿ ಬಹುಮನನ ಹೊದಿಕೆ, ದ್ಯಾಟ್ ಇಸ್ ಅ ಬಹುಮನನ ಕ್ಯಾಪ್ಸೂಲ್ ಅಂತ ಬರ್ದಾರಲ್ಲ, ದ್ಯಾಟ್ ಇಸ್ ಅ ಬಹುಮನನ ಹೊದಿಕೆ ಅಂತ ಹೇಳ್ತೀವಿ. ರೈಟ್, ಇಲ್ಲಿಗೆ ನಮ್ಮ ಅರ್ಧ ಪ್ರಶ್ನೋತ್ತರಗಳು ಮುಗಿದು ಅಂತ ಹೇಳ್ತಾ, ಮುಂದಿನ 10 ಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನಂತೆ. ನಮಸ್ಕಾರ.